ಮೊದಲನೇದಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಗೆಲುವನ್ನ ಈ ಕ್ಷೇತ್ರದ ಪ್ರೀತಿಯ ಮತದಾರ ಬಂಧುಗಳಿಗೆ ನಾನು ಇದನ್ನ ಅರ್ಪಿಸ್ತೇನೆ. ಯಾಕೆಂದ್ರೆ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಒಮ್ಮನಸ್ಸಿನಿಂದ ಕೆಲಸ ಮಾಡಿದ್ದಾರೆ ಮತ್ತು ರಾಷ್ಟ್ರೀಯ ನಾಯಕರುಗಳು ಮತ್ತು ರಾಜ್ಯ ಮಟ್ಟದ ನಾಯಕರುಗಳು ಎಲ್ಲಾ ಕೂಡ ಇವತ್ತು ಒಗ್ಗಟ್ಟಾಗಿ ಒಂದು ಟೊಂಕು ಕಟ್ಟಿ ನಿಂತು ಇದು ಕೆಲಸ ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತ ಬಂಧುಗಳು ಹಗಲಿರುಳು ಕೂಡ ಇದಕ್ಕೆ ಶ್ರಮಿಸಿದ್ದಾರೆ. ಅದಕ್ಕೋಸ್ಕರ ಈ ಎಲ್ಲರಿಗೂ ಕೂಡ ನಾನು ಮೊದಲನೇದಾಗಿ ನನ್ನ ಹೃದಯ ಸ್ಪರ್ಶಿ ನಮಸ್ಕಾರಗಳನ್ನು ಹೇಳ್ತೇನೆ. ಯಾಕೆಂದರೆ ಇದರಲ್ಲಿ ರಾಷ್ಟ್ರೀಯ ನಾಯಕರಾದಂಥ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಂದ ಹಿಡಿದು ಅಮಿತ್ ಶಾ ಅವರಿಂದ ಹಿಡಿದು ಮತ್ತು ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು, ವಿಜಯೇಂದ್ರ ಅವರು, ಇವರೆಲ್ಲ ಕೂಡ ನಮಗೆ ಉತ್ತಮವಾದಂಥ ಸಲಹೆಗಳನ್ನು ಮಾರ್ಗದರ್ಶನಗಳನ್ನು ಕೊಟ್ಟಿದ್ದಾರೆ. ಸ್ಥಳೀಯವಾಗಿ ನಮ್ಮ ಎಲ್ಲ ಹಾಲಿ NDA ಶಾಸಕರು ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರು, ಶಾಸಕರು ಎಲ್ಲ ಕೂಡ ಇದಕ್ಕೆ ತುಂಬ ಸಹಕಾರಿಯಾಗಿದ್ದಾರೆ. ಜನ ಕೇವಲ ಮತಗಳನ್ನು ಕೊಟ್ಟಿಲ್ಲ, ಅವರ ಪ್ರೀತಿಯನ್ನು ನನ್ನ ಜೊತೆ ಹಂಚಿಕೊಂಡಿದ್ದಾರೆ, ಅವರ ಹೃದಯವನ್ನು ನನ್ನ ಜೊತೆ ಹಂಚಿಕೊಂಡಿದ್ದಾರೆ. ಹೀಗಾಗಿ ಇವತ್ತು ಇದು ಕಾರ್ಯಕರ್ತರ ಗೆಲುವು, ಇದು ಮತದಾರರ ಗೆಲುವು ಅಂತ ನಾನು ಹೇಳಬೇಕಾಗತ್ತೆ. ಮತ್ತು ನಮಗೆ ಎರಡು ರೀತಿಯ ಅಸೆಸ್ಮೆಂಟ್ ಇತ್ತು. ನಾವು ಅಂದರೆ ನಾವು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಹಲವಾರು ಜನ ಹಲವಾರು ಮತದಾರರು ಮುಗುಳ್ನಗೆ ಮಂದಹಾಸವನ್ನು ತೋರ್ತಾ ಇದ್ರು, ಆದರೆ ನಮ್ಮ ಹತ್ರ ಬರ್ತಾ ಇರಲಿಲ್ಲ ಅವರು. ಹೀಗಾಗಿ ಪಕ್ಷಾತೀತವಾಗಿ ಇವತ್ತು ನಮಗೆ ಮತಗಳನ್ನು ನೀಡಿದ್ದಾರೆ. ಒಂದು ಗುಪ್ತಗಾಮಿನಿ ಅಂಡರ್ ಕರೆಂಟ್ ತುಂಬ ಇತ್ತು. ಸೊ ನಮಗೆ ಎರಡು ರೀತಿಯ ಅಸೆಸ್ಮೆಂಟ್ ಇತ್ತು. ಒಂದು ಅಸೆಸ್ಮೆಂಟು 50,000 ನಾನು ಗೆಲ್ಬೋದು, ಏನಾದರೂ ಈ ಅಂಡರ್ ಕರೆಂಟು ಗುಪ್ತಗಾಮಿನಿ ತುಂಬ ಚೆನ್ನಾಗಿ ಮತಗಳನ್ನಾಗಿ ಅದು ಪರಿವರ್ತನೆ ಆದರೆ 2,00,000 ಅಂತರದಿಂದ ಗೆಲ್ಲುವ ವಿಶ್ವಾಸ ನಮಗಿತ್ತು. ಎರಡು ರೇಂಜಸ್ ಇತ್ತು, ಒಂದು 50,000 ರೇಂಜ್ ಇತ್ತು, ಇನ್ನೊಂದು 2,00,000 ರೇಂಜ್ ಇತ್ತು. ಇವತ್ತು ಅದು ಎರಡನೇ ರೇಂಜ್ಗೆ ನಾವು ಹೋಗಿದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ನಾನು ಎಲ್ಲ ಮುಖಂಡರುಗಳನ್ನು ಕೂಡ ನಾನು ಅಭಿನಂದಿಸಬೇಕು. ಇವತ್ತು ಕುಣಿಗಲ್ ಕ್ಷೇತ್ರದ ಮಾಜಿ ಶಾಸಕರಾದಂಥ ಡಿ ನಾಗರಾಜಯ್ಯನವರು ಮತ್ತು ಕೃಷ್ಣಕುಮಾರ್ ಅವರು, ಮಾಗಡಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.